ಸ್ನೇಹಿತರೆ ಆನಂದಂಗಮ್ಮಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರೆಸೆಂಟ್ ನಾನು ಅಹೋಬಿಲಮ್ಮಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಸ್ನೇಹಿತರೆ, ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಮತ್ತು ಎಲ್ಲಿ ಸ್ಟೇ ಮಾಡಬೇಕು ಮತ್ತು ಈ ನರಸಿಂಹಸ್ವಾಮಿ ದೇವಸ್ಥಾನದ ವಿಶಿಷ್ಟತೆ ಏನಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಸ್ನೇಹಿತರೆ, ಈ ಅಹೋಬಿಲಮ್ಮಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ಮ ಬೆಂಗಳೂರಿಂದಾಗಲಿ ನಮ್ಮ ಕರ್ನಾಟಕದಿಂದಾಗಲಿ ಡೈರೆಕ್ಟ್ ಬಸ್ಸುಗಳಿಲ್ಲ. ಅಹೋಬಿಲಮ್ಮಿಂದ 50 ಕಿಲೋಮೀಟರ್ ದೂರದಲ್ಲಿರುವ ನಂದ್ಯಾಲ ಪಟ್ಟಣಕ್ಕೆ ನಮ್ಮ ಬೆಂಗಳೂರಿಂದ ಬಸ್ ಸೌಕರ್ಯ ಇದೆ. ಅದೇ ಥರ ನಮ್ಮ ಬೆಂಗಳೂರಿಂದ ಟ್ರೈನ್ ಸೌಕರ್ಯ ಕೂಡ ಈ ನಂದ್ಯಾಲ ಪಟ್ಟಣಕ್ಕೆ ಇದೆ. ನಾವು ಟ್ರೈನಲ್ಲಿ ಹೋಗಿ ನಂದ್ಯಾಲದಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಆಳಗಡ್ಡ ಹೋಗ್ಬೇಕು. ಆಳಗಡ್ಡೆಯಿಂದ ನಮಗೆ ಅಹೋಬಿಲಮ್ಗೋಕ್ಕೆ ಸುಮಾರು ಬಸ್ಸುಗಳಾದರೆ ಸಿಗ್ತವೆ, ನಾವು ಆ ಥರ ಹೋಗ್ಬೋದು. ನೀವು ಒಂದು ವೇಳೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆ ಟ್ರೈನ್ ಪೂರ್ತಿ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ, ನೀವು ಒಂದು ಸಲ ಚೆಕ್ ಮಾಡಿ. ಸ್ನೇಹಿತರೆ, ಇನ್ನು ನೀವು ಅಹೋಬಿಲಮ್ಮಲ್ಲಿ ಸ್ಟೇ ಮಾಡೋದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಹೋಟೆಲ್ಗಳಾದರೆ ಸಿಗ್ತವೆ. ಅದರಲ್ಲಿ ದಿ ಬೆಸ್ಟ್ ಹೋಟೆಲ್ ಅಂತ ಹೇಳೋದಾದರೆ ಎಪಿ ಗೌರ್ಮೆಂಟಿನ ಹೋಟೆಲ್ಗಳು. ಗೆಳೆಯರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಎಪಿ ಗೌರ್ಮೆಂಟಿನ ಹರಿತ ರೆಸಾರ್ಟ್ ಹೋಟೆಲು. ಈ ಹೋಟೆಲಲ್ಲಿ ಸ್ಟೇ ಮಾಡೋದಕ್ಕೆ ನಮಗೆ ಅತಿ ಕಡಿಮೆ ಬೆಲೆಗೆ ರೂಮ್ ಆದರೆ ಸಿಗ್ತವೆ. ಇದನ್ನು ಆನ್ಲೈನಲ್ಲಿ ಸಹಿತ ಬುಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ಹೇಗೆ ಬುಕ್ ಮಾಡಬೇಕಂತ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಸ್ನೇಹಿತರೆ, ಇನ್ನು ಈ ಅಹೋಬಿಲಮ್ಮಲ್ಲಿ ಕೆಳಗಡೆ ಅಹೋಬಿಲಮ್ ದೇವಸ್ಥಾನ ಮತ್ತು ಮೇಲುಗಡೆ ಅಹೋಬಿಲಮ್ ದೇವಸ್ಥಾನ ಅಂತ ಎರಡಿರ್ತವೆ. ನಾವು ಫಸ್ಟು ಕೆಳಗಡೆ ಅಹೋಬಿಲಮ್ಮಲ್ಲಿರುವಂಥ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಮೇಲುಗಡೆ ಇರುವ ಅಹೋಬಿಲಮ್ಗಾದರೆ ಹೋಗ್ಬೇಕಾಗುತ್ತೆ. ಈ ಅಹೋಬಿಲಮ್ ಸುತ್ತಮುತ್ತ 9 ನವನರಸಿಂಹಸ್ವಾಮಿ ದೇವಸ್ಥಾನಗಳಾದ ಇರ್ತವೆ. ಆ 9 ನವನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ಈ ಕೆಳಗಡೆ ಅಹೋಬಿಲಮ್ಮಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಸೇರಿಕೊಳ್ಳೋದಿಲ್ಲ. ಅದೇ ಈ ದೇವಸ್ಥಾನದ ಪ್ರತ್ಯೇಕ. ಇನ್ನು ಪುರಾಣಗಳ ಪ್ರಕಾರ ವೆಂಕಟೇಶ್ವರ ಸ್ವಾಮಿ ತನ್ನ ಮದುವೆಯ ಸಮಯದಲ್ಲಿ ನರಸಿಂಹಸ್ವಾಮಿಯ ದರ್ಶನ ಪಡೆಯಲು ಈ ಅಹೋಬಿಲಮ್ಗೆ ಬರ್ತಾರೆ. ನರಸಿಂಹಸ್ವಾಮಿ ಉಗ್ರ ರೂಪದಲ್ಲಿದ್ದದ್ದನ್ನು ಕಂಡು ಸಾಮಾನ್ಯ ಜನರು ಭಯ ಪಡಬಾರದು ಎಂದು ಭಾವಿಸಿದ ವೆಂಕಟೇಶ್ವರ ಸ್ವಾಮಿ ಶಾಂತ ರೂಪದ ನರಸಿಂಹಸ್ವಾಮಿಯನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗಿನಿಂದ ಇದನ್ನು ಕೆಳಗಡೆ ಇರುವ ಅಹೋಬಿಲಮ್ ಕ್ಷೇತ್ರ ಅಂತ ಕರೀತಾರೆ. ಸ್ನೇಹಿತರೆ, ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಆದರೆ ನಾವು ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ಫಸ್ಟು ನಮಗೆ ಈ ಥರ ಬಲಿಪೀಠ ಕಾಣಿಸುತ್ತೆ. ಆ ಬಲಿಪೀಠದ ಪಕ್ಕದಲ್ಲಿ ಒಂದು ದೊಡ್ಡ ಧ್ವಜಸ್ತಂಭ ಇರುತ್ತೆ. ಇವೆಲ್ಲ ಬಂಗಾರ ಬಣ್ಣದಲ್ಲಾದ ಇರ್ತವೆ, ನಾವಿಲ್ಲಿ ಗಮನಿಸ್ಬೋದು. ಇನ್ನು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನಮಗೆ ವಿಷ್ಣುವಿನ ವಿಗ್ರಹ ಆದರೆ ಕಾಣಿಸುತ್ತೆ. ಈ ವಿಷ್ಣುವಿನ ವಿಗ್ರಹಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲೇ ನರಸಿಂಹಸ್ವಾಮಿ ವಿಗ್ರಹ ಅದೇ ಇರುತ್ತೆ, ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ. ನೋಡಿ, ಇಲ್ಲಿ ನೋಡ್ತಿದ್ರಲ್ಲ, ಇದೇ ನರಸಿಂಹಸ್ವಾಮಿ ದೇವಸ್ಥಾನ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೆ, ಅದಕ್ಕೆ ಇನ್ನು ಲೈಟ್ ಎಲ್ಲ ಉರಿತಾನೆ ಇದ್ವು. ಇನ್ನು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಒಂದು ದೊಡ್ಡದು ಹೆಬ್ಬಾಗಿರುತ್ತೆ, ಈ ಹೆಬ್ಬಾಗಿಲನ್ನ ದಾಟ್ಕೊಂಡು ನಾವು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ. 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಆಗಿದ್ದ ಶ್ರೀಕೃಷ್ಣ ದೇವರಾಯರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಪುರಾಣಗಳಾದರೆ ಹೇಳ್ತವೆ. ಶ್ರೀಕೃಷ್ಣ ದೇವರಾಯರು ಯಾವ ದೇವಸ್ಥಾನವನ್ನು ಅವರ ಆಳ್ವಿಕೆ ಕಾಲದಲ್ಲಿ ಕಟ್ಟಿಸಿದರೋ ಅದರಲ್ಲೆಲ್ಲ ಒಂದು ಪ್ರತ್ಯೇಕವಾದಂಥ ವಾಸ್ತುಶಿಲ್ಪದ ಶೈಲಿ ಇರುತ್ತೆ. ಆ ವಾಸ್ತುಶಿಲ್ಪದ ಶೈಲಿಯನ್ನು ನಾವು ಈ ದೇವಸ್ಥಾನದಲ್ಲೂ ಕೂಡ ನೋಡ್ಬೋದು. ಪ್ರತಿಯೊಂದು ಕಲ್ಲಿನ ಮೇಲೆ ಬೇರೆ ಬೇರೆ ಥರವಾದಂಥ ವಾಸ್ತುಶಿಲ್ಪದ ಶೈಲಿಯನ್ನು ಈ ಕೆಳಗಡೆ ಇರುವಂಥ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಾದರೆ ನಾವು ಗಮನಿಸ್ಬೋದು. ಪ್ರತಿಯೊಂದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಸ್ನೇಹಿತರೆ, ಅಷ್ಟು ನೀಟಾಗಾದರೆ ಈ ವಾಸ್ತುಶಿಲ್ಪದ ಶೈಲಿ ಅದೇ ಇರುತ್ತೆ. ಆ ನವನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಬಂದು ಈ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗ್ಬೇಕಾಗುತ್ತೆ. ಆ ನವನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿಲ್ಲ ರೂಟ್ ಮ್ಯಾಪ್ ಕೂಡ ಇರ್ತವೆ. ಆ ನವನರಸಿಂಹಸ್ವಾಮಿ ದೇವಸ್ಥಾನಗಳು ಯಾವಪ್ಪ ಅಂದರೆ, ಫಸ್ಟು ಭಾರ್ಗವ ನರಸಿಂಹಸ್ವಾಮಿ, 2ನೇದು ಯೋಗ ನರಸಿಂಹಸ್ವಾಮಿ, 3ನೇದು ಚಕ್ರವರ್ತ ನರಸಿಂಹಸ್ವಾಮಿ, 4ನೇದು ಅಹೋಬಿಲಮ್ ನರಸಿಂಹಸ್ವಾಮಿ, 5ನೇದು ವರಹ ನರಸಿಂಹಸ್ವಾಮಿ, 6ನೇದು ಕಾರಂಜಿ ನರಸಿಂಹಸ್ವಾಮಿ, 7ನೇದು ಮಾಲೋಲ ನರಸಿಂಹಸ್ವಾಮಿ, 8ನೇದು ಜ್ವಾಲಾ ನರಸಿಂಹಸ್ವಾಮಿ, 9ನೇದು ಉಗ್ರ ನರಸಿಂಹಸ್ವಾಮಿ ಎಂಬ 9 ನವನರಸಿಂಹಸ್ವಾಮಿಗೆ ದೇವಸ್ಥಾನಗಳಿರ್ತವೆ. ಆ ದೇವಸ್ಥಾನಕ್ಕಾದರೆ ಹೋಗ್ಬೇಕಾಗುತ್ತೆ. ಕೆಳ ಅಹೋಬಿಲಮ್ಮಲ್ಲಿರುವ ನರಸಿಂಹಸ್ವಾಮಿಯ ದರ್ಶನ ಮುಗಿದ ನಂತರ ನಾನಿವಾಗ ಮೇಲುಗಡೆ ಇರುವ ಅಹೋಬಿಲಮ್ ಕ್ಷೇತ್ರಕ್ಕಾದರೆ ಹೋಗ್ತಿದ್ದೀನಿ. ಈ ಮೇಲುಗಡೆ ಇರುವ ಅಹೋಬಿಲಮ್ ಕ್ಷೇತ್ರಕ್ಕೆ ಸುಮಾರು 8 ಕಿಲೋಮೀಟರ್ ಆಗುತ್ತೆ ಕೆಳಗಡೆ ಅಹೋಬಿಲಮ್ ಕ್ಷೇತ್ರದಿಂದ. ಅಲ್ಲಿಂದ ನಾವು ಹೋಗ್ಬೇಕಾದ್ರೆ ನಿಮಗೆ ಆಟೋ ವ್ಯವಸ್ಥೆ ಇರುತ್ತೆ, ಅದೇ ಥರ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ, ನಾವು ಆದರೆ ಹೋಗ್ಬೋದು. ಒಂದು ವೇಳೆ ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದರೆ ನಿಮ್ಮ ಓನ್ ವೆಹಿಕಲ್ಗೆ ತುಂಬ
ಅಚ್ಚುಕಟ್ಟಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮೇಲುಗಡೆ ಆದರೆ ಮಾಡಿದ್ದಾರೆ. ನಿಮ್ಮ ಓನ್ ವೆಹಿಕಲ್ನ ತಗೊಬಂದು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವಾದರೆ ಅಹೋಬಿಲಂ ದೇವಸ್ಥಾನಕ್ಕಾದರೆ ಹೋಗ್ಬೇಕಾಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ ಪಾರ್ಕಿಂಗು. ಈ ನವನರಸಿಂಹ ದೇವಸ್ಥಾನಗಳಲ್ಲಿ ಮೊದಲನೇದಾದಂಥ ಕಾರಂಜಿ ನರಸಿಂಹ ಸ್ವಾಮಿ ದೇವಸ್ಥಾನ ನಮಗೆ ಇಲ್ಲೇ ಸಿಗುತ್ತೆ. ಕಾರಂಜಿ ಅಂದರೆ ಹೊಂಗೆ ಮರದ ಕೆಳಗೆ ಇರುವ ದೇವರು ಎಂದರ್ಥ. ಈ ದೇವರು ನವಗ್ರಹದಲ್ಲಿ ಒಂದಾದ ಚಂದ್ರನ ಆದಿದೇವತೆ. ಒಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಬಿಲ್ಲು ಅಥವಾ ಸಾರಂಗ ಹಿಡಿದಿರುವ ಕಾರಣಕ್ಕೆ ಈ ನರಸಿಂಹನನ್ನು ಸಾರಂಗ ನರಸಿಂಹ ಸ್ವಾಮಿ ಎಂದು ಸಹ ಕರೀತಾರೆ. ಫಸ್ಟು ನಾವು ಈ ಕಾರಂಜಿ ನರಸಿಂಹ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಆಮೇಲೆ ಮುಂದಗಡೆ ಹೋಗ್ಬೇಕಾಗುತ್ತೆ. ನಮ್ಮ ಓನ್ ವೆಹಿಕಲ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲೆಲ್ಲ ಕಾಣಿಸ್ತಿರ್ಬೋದು ಈ ಚೆಕ್ ಪೋಸ್ಟು, ಇಲ್ಲಿಗೆ ಲಾಸ್ಟು. ಇಲ್ಲಿಂದ ನಾವು ಪೂರ್ತಿಯಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಸೀನಿಯರ್ ಸಿಟಿಸನ್ ಆದರೆ ನಿಮಗೆ ಈ 1 ಕಿಲೋಮೀಟ್ರ್ ನಡೆಯೋದು ಕೂಡ ಪ್ರೀ ಬಸ್ಸಲ್ಲಿರ್ತವೆ. ಆ ಸೀನಿಯರ್ ಸಿಟಿಸನ್ ಮಾತ್ರ ಆ ಪ್ರೀ ಬಸ್ಸಲ್ಲಿ ಹೋಗ್ಬೋದು. ಮಿಕ್ಕಿದವರು ಎಲ್ಲರೂ ಈ 1 ಕಿಲೋಮೀಟ್ರ್ ಕಂಪಲ್ಸರಿ ನಡೀಲೇಬೇಕಾಗುತ್ತೆ. ನಮ್ಮ ಓನ್ ವೆಹಿಕಲ್ ಆದರೆ ಒಳಗಡೆ ಬಿಡೋದಿಲ್ಲ. ಕೆಲವರು VIP ವೆಹಿಕಲ್ ಮಾತ್ರ ಕಾರಿಗೆ ಬಿಡ್ತಾರೆ, ಅದರಲ್ಲಿ ನಾವು ಆದರೆ ಹೋಗೋದಕ್ಕೆ ಆಗೋದಿಲ್ಲ. ಸುಮಾರು ನಾನು 1 ಕಿಲೋಮೀಟ್ರ್ ನಡ್ಕೊಂಡು ಮೇಲುಗಡೆ ಆದರೆ ಬಂದೆ. ಈ ಮೇಲುಗಡೆ ಬಂದರೆ ಅಂತೂ ಈ ಪ್ರದೇಶ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಮಗೆ ಅಹೋಬಿಲಂ ನರಸಿಂಹಸ್ವಾಮಿ ದರ್ಶನ ಆದರೆ ಆಗುತ್ತೆ. ಇಲ್ಲಿ ಎಲ್ಲರೂ ನಡ್ಕೊಂಡು ಹೋಗಿದ್ದಾರೆ, ನಾವು ಸಹ ಅವ್ರ ಜೊತೆಲೇ ನಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ನೀವು ನಡ್ಕೊಂಡು ಬಂದಿದ ತಕ್ಷಣ ಇಲ್ಲಿ ನಿಮಗೆ ಉಚಿತ ಅನ್ನದಾನದ ವ್ಯವಸ್ಥೆ ಕೂಡ ಇದೆ. ನೀವು ನಡ್ಕೋ ಬಂದು ಸುಸ್ತಾಗಿದ್ದರೆ ಇಲ್ಲಿ ಊಟ ಮಾಡ್ಬೋದು. ಸುಮಾರು 4-5 ಹಾಲುಗಳ ಥರ ಇರ್ತವೆ. ಇಲ್ಲಿ ಉಚಿತ ಅನ್ನದಾನ ವ್ಯವಸ್ಥೆ ಪ್ರತಿದಿನ ಇರುತ್ತೆ. ನಾವಿಲ್ಲಿ ಊಟ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕಾದರೆ ಹೋಗ್ಬೋದು. ಇಲ್ಲಿ ಸುಮಾರು ಜನ ನಡ್ಕೊಂಡಾದರೆ ಹೋಗ್ತಿದ್ದಾರೆ. ಕೆಲವರು ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿತಿದ್ದಾರೆ, ಇನ್ನೂ ಕೆಲವರು ದರ್ಶನ ಮಾಡ್ಕೊಳ್ಳೋದಕ್ಕೆ ಈಗ ಮೇಲುಗಡೆ ಹೋಗ್ತಿದ್ದಾರೆ. ಒಂದು ಸುಮಾರು ಮೆಟ್ಲುಗಳು ಸಹಿತ ಇಲ್ಲಿರ್ತವೆ. ಒಂದು 30-40 ಮೆಟ್ಲು ಇರ್ತವೆ. ಆ 40 ಮೆಟ್ಲು ಹತ್ತಿ ಮೇಲುಗಡೆ ಹೋದ್ಮೇಲೆ ನಮಗೆ ಈ ಮುಖ್ಯವಾದಂಥ ಅಹೋಬಿಲಮ್ಮಲ್ಲಿರುವಂಥ ಮುಖ್ಯವಾದಂಥ ನವನರಸಿಂಹ ಕ್ಷೇತ್ರಗಳಲ್ಲಿ ಒಂದಾದ ಅಹೋಬಿಲಂ ನರಸಿಂಹ ಸ್ವಾಮಿ ಕ್ಷೇತ್ರ ನಮಗೆ ದರ್ಶನ ಆದರೆ ಕೊಡುತ್ತೆ. ಈ ದೇವಸ್ಥಾನ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನವನರಸಿಂಹ ದೇವಸ್ಥಾನಗಳಲ್ಲಿ ಈ ನರಸಿಂಹ ಸ್ವಾಮಿ ದೇವಸ್ಥಾನ ಮೊದಲನೇ ಆಗಿದ್ದು ಅತಿ ಮುಖ್ಯವಾದ ದೇವಸ್ಥಾನ ಸಹ ಆಗಿದೆ. ದೇವಸ್ಥಾನದ ಹತ್ರ ಎಲ್ಲರೂ ಕರ್ಪೂರವನ್ನಾದರೆ ಹಚ್ಚುತ್ತಾ ಇದ್ದಾರೆ. ನಾವು ಸಹ ಇಲ್ಲಿ ದೀಪಗಳಿರುತ್ತೆ, ಆ ದೀಪದಲ್ಲಿ ಕರ್ಪೂರವನ್ನಾದರೆ ಹಚ್ಚಬೋದು. ಇನ್ನು ದೇವಸ್ಥಾನದ ಒಳಗಡೆ ದೇವರಿಗೆ ನೀವೇನಾದರೂ ಪೂಜೆ ಮಾಡಿಸ್ತೀವಿ ಅಂದರೆ ಇಲ್ಲಿ ನಿಮಗೆ ಪೂಜೆ ಸಾಮಾನು ಕೂಡ ಸಿಗುತ್ತೆ. ಈ ಪೂಜೆ ಸಾಮಾನು ತಗೊಂಡೋಗಿ ನೀವು ಒಳಗಡೆ ದೇವರಿಗೆ ದರ್ಶನ ಮಾಡ್ಬೋದು. ಇನ್ನು ಇಲ್ಲಿ ಒಳಗಡೆ ಹೋಗೋದಕ್ಕೆ ನಿಮಗೆ ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ, ಅದೇ ಥರ ಉಚಿತ ದರ್ಶನ ಕೂಡ ಇರುತ್ತೆ. ಸ್ಪೆಷಲ್ ಎಂಟ್ರಿ ಆದರೆ 50 ರೂಪಾಯಿ ಕೊಟ್ಟು ಹೋಗ್ಬೇಕು. ನಾನು ಉಚಿತ ದರ್ಶನದಲ್ಲಾದರೆ ಒಳಗಡೆ ಹೋಗ್ತಿದ್ದೀನಿ. ನಾನು ಹೋದಾಗ ಜನ ಏನೂ ಇರಲಿಲ್ಲ, ಅದಕ್ಕೆ ನಾನು ಈ ಉಚಿತ ದರ್ಶನದಲ್ಲಾದರೆ ಹೋಗ್ತಿದ್ದೀನಿ. ಇಲ್ಲೆಲ್ಲ ಒಳಗಡೆ ನೋಡ್ಬೋದು ಜನ ಯಾರೂ ಇರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು. ಇವೆಲ್ಲ ಪ್ರೀ ಕೇವಲ ಏನು, ನೀವಲ್ಲಿ ದೇವರಿಗೆ ಪೂಜೆ ಏನಾದರೂ ಮಾಡಿಸ್ಬೇಕಂದ್ರೆ ತೆಂಗಿನಕಾಯಿನ ತಗೋಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೇ ನಿಮ್ಮ ತೆಂಗಿನಕಾಯಿನ ಒಡೆದು ಆಮೇಲೆ ನಿಮಗೆ ಒಳಗಡೆ ಆದರೆ ಬಿಡ್ತಾರೆ. ಒಳಗಡೆ ಹೋದ್ಮೇಲೆ ಫಸ್ಟ್ ನಮಗೆ ಈ ಬಲಿಪೀಠ ಕಾಣಿಸುತ್ತೆ. ಈ ಬಲಿಪೀಠದ ಪಕ್ಕದಲ್ಲೇ ನಮಗೆ ಧ್ವಜಸ್ತಂಭ ಕೂಡ ಇರುತ್ತೆ. ಈ ಧ್ವಜಸ್ತಂಭ ಬಂಗಾರು ಬರ್ಣದ ವರ್ಣದಲ್ಲೇ ಆದರೆ ಇರುತ್ತೆ, ನಾವಿಲ್ಲಿ ಗಮನಿಸ್ಬೋದು ನೀಟಾಗಿ. ಇನ್ನು ಇಲ್ಲಿಂದ ಎಕ್ಸಾಕ್ಟ್ ಆಪೋಸಿಟಲ್ಲೇ ನರಸಿಂಹ ಸ್ವಾಮಿ ವಿಗ್ರಹ ಆದರೆ ಕೂಡ ಇರುತ್ತೆ. ಇಲ್ಲೆಲ್ಲ ನೋಡ್ಬೋದು, ಇಲ್ಲ ಪ್ರೀಕ್ಯೂನಲ್ಲಿ ತುಂಬ ಜನ ಆದರೆ ನಿಂತ್ಕೊಂಡಿದ್ದಾರೆ. ಈ ದೇವಸ್ಥಾನ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಕ್ಯೂ ಲೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ವಿಷ್ಣು ಮೂರ್ತಿಯ ವಿಗ್ರಹ ಕೂಡ ಕಾಣಿಸುತ್ತೆ, ಅದನ್ನು ಸಹ ನಾವಿಲ್ಲಾದರೆ ನೋಡಿಕೊಂಡಾದರೆ ಹೋಗ್ಬೋದು. ಈ ನರಸಿಂಹಸ್ವಾಮಿ ಗುರುವಿನ ಆದಿದೇವತೆ ಆಗಿದ್ದಾನೆ. ಈ ದೇವಸ್ಥಾನದಲ್ಲಿರುವ ನರಸಿಂಹಸ್ವಾಮಿ ವಿಗ್ರಹ ಸಾಲಿಗ್ರಾಮವಾಗಿದ್ದು ಉಗ್ರ ರೂಪದಲ್ಲಿರುತ್ತೆ. ಇದರ ಪಕ್ಕದಲ್ಲೇ ಭಕ್ತ ಪ್ರಹ್ಲಾದನ ವಿಗ್ರಹ ಕೂಡ ಇರುತ್ತೆ. ನಾವು ಒಳಗಡೆ ಗರ್ಭಗುಡಿಯಲ್ಲಿ ಅದನ್ನು ಸಹ ನೋಡ್ಬೋದು. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವಾದರೆ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೋಬೋದು. ನಾನು ಹೋದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. 1 ಗಂಟೆಗೆ ಕರೆಕ್ಟಾಗಿ ಇಲ್ಲೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ, ನೀವು ಗಮನಿಸ್ಬೋದು. 1 ಗಂಟೆ ಕರೆಕ್ಟಾಗಾದ್ರೆ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಮೇಲುಗಡೆ ಹೋಗೋದಕ್ಕೆ ಜಾಗ ಆಗಿರುತ್ತೆ. ಅಂದರೆ ನಾವು ಬೆಟ್ಟವನ್ನು ಹತ್ತಿ ಮೇಲುಗಡೆ ಹೋಗ್ಬೇಕಾಗುತ್ತೆ. ಮೇಲುಗಡೆ ಹೋದರೆ ನಮಗೆ 3 ದೇವಸ್ಥಾನಗಳಾದರೆ ದರ್ಶನ ಕೊಡುತ್ತವೆ. ಆ 3 ದೇವಸ್ಥಾನಗಳು ಯಾವ್ಯಾವಪ್ಪ ಅಂದರೆ, 1 ವರಹ ನರಸಿಂಹಸ್ವಾಮಿ ದೇವಸ್ಥಾನ, 2 ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ, 3 ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಆದರೆ ಕೊಡ್ತಾರೆ. ಆದರೆ ಈ ದೇವಸ್ಥಾನಗಳನ್ನು ನೋಡಬೇಕಂದ್ರೆ ಸುಮಾರು ನೀವು 4 ಕಿಲೋಮೀಟ್ರ್ ಬೆಟ್ಟವನ್ನು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಈ 4 ಕಿಲೋಮೀಟ್ರ್ ನೀವು ಬೆಟ್ಟವನ್ನು ನಡ್ಕೊಂಡು ಹೋಗ್ತೀನಿ ಅಂದರೆ ನೀವು ಈ 3 ದೇವಸ್ಥಾನನಾದರೆ ನೀಟಾಗಾರೆ ಗಮನಿಸ್ಬೋದು
ಪ್ರಶ್ನೆ ಇದೆ. ಇಲ್ಲಿ ಸುಮಾರು ಜನ ಆದರೆ ಹೋಗ್ತಿರ್ತಾರೆ, ನಾವಿಲ್ಲಿ ಗಮನಿಸ್ಬೋದು. ನಾನು ಸ್ವಲ್ಪ ಲೇಟ್ ಆಯಿತು ನೋಡಿ, ಇವರೆಲ್ಲ ಹೋಗಿ ಆಲ್ರೆಡಿ ಇಳ್ಕೊಂಡಾದರೆ ಬರ್ತಿದ್ರೆ ಸುಮಾರು 4 ಕಿಲೋಮೀಟ್ರ್ ಇರುತ್ತೆ. 4 ಕಿಲೋಮೀಟ್ರ್ ಈ ನಲ್ಲಮಲ್ಲ ದಟ್ಟವಾದ ಕಾಡಿನ ಒಳಗಡೆ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಎಲ್ಲ ಸ್ಟಿಕ್ ಎಲ್ಲ ಸಿಗುತ್ತೆ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ. 3 ರೂಪಾಯಿ ಕೊಟ್ಟರೆ ಒಂದು ಸ್ಟಿಕ್ ಕೊಡ್ತೀರಾ. ಆ ಸ್ಟಿಕ್ಕನ್ನು ತಗೊಂಡು ನಾವು ಈ ದಟ್ಟವಾದ ಅರಣ್ಯದ ಒಳಗಡೆ ಸುಮಾರು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಆ 3 ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು. ನೀವು ಒಂದು ವೇಳೆ ನಾವು ಈ ಮೇಲುಗಡೆ ಹೋಗೋದಕ್ಕಾಗಲ್ಲ ಅಂದರೆ ಈ ಕೆಳಗಡೆ ನರಸಿಂಹ ಸ್ವಾಮಿ ಇದೆಯಲ್ಲ, ನಾನು ಇವಾಗ ತೋರಿಸಿದ್ನಲ್ಲ, ಆ ಕೆಳಗಡೆ ಇರುವ ನರಸಿಂಹ ಸ್ವಾಮಿ ದರ್ಶನ ಮಾಡ್ಕೊಂಡಾದರೆ ನೀವು ರಿಟರ್ನ್ ಆದರೆ ಹೋಗ್ಬೋದು. ಒಂದು ವೇಳೆ ನಾವು ನವ ನರಸಿಂಹ ಸ್ವಾಮಿ ದರ್ಶನ ಖಂಡಿತ ಮಾಡ್ತೀವಿ ಅಂದರೆ ನೀವು ಈ ದಟ್ಟವಾದ ಕಾಡಿನಲ್ಲಿ ಸುಮಾರು 4 ಕಿಲೋಮೀಟ್ರ್ ಆದರೆ ನಡಿಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಡ್ಕೊಂಡು ಹೋಗೋ ಜಾಗದಲ್ಲಿ ಈ ಥರ ಬ್ರಿಡ್ಜ್ಗಳು ಸಹ ನಮ್ಗೆ ಅಲ್ಲಲ್ಲೇ ಕಾಣಿಸ್ತಿರ್ತವೆ. ನಾವು ಬ್ರಿಡ್ಜ್ಗಳ ಮೇಲೆ ನಡ್ಕೊಂಡು ಹೋಗ್ಬೋದು. ಸುಮಾರು ಜನ ಹೋಗ್ತಿರ್ತಾರೆ, ಅವ್ರ ಜೊತೆ ನಾವು ಸಹ ಹೋಗ್ಬೋದು. ಇನ್ನು ಬ್ರಿಡ್ಜನ್ನು ಏನಕ್ಕೆ ಕಟ್ಟಿದ್ರೆ ಅಂದರೆ ಈ ಬ್ರಿಡ್ಜಿನ ಕೆಳಗಡೆ ಪಾವನಿ ಶ್ರೀ ನದಿ ಆದರೆ ಹರಿತದೆ. ಆ ಪಾವನಿ ಶ್ರೀ ನದಿನ ಸಹ ಇಲ್ಲಿ ನೋಡ್ಬೋದು. ಈ ಪಾವನಿ ಶ್ರೀ ನದಿನೇ ಮೇಲ್ಗಡೆ ಹುಟ್ಟುತ್ತೆ. ಜ್ವಾಲಾ ನರಸಿಂಹ ಸ್ವಾಮಿ ದೇವಸ್ಥಾನ ಇರೋ ಜಾಗದಲ್ಲಿ ಈ ನದಿ ಹುಟ್ಟುತ್ತೆ, ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಇನ್ನು ಈ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ನಿಮಗೊಂದು 3 ರೂಪಾಯಿ ಕೊಟ್ಟರೆ ಒಂದು ಸ್ಟಿಕ್ ಕೊಡ್ತಾರೆ. ಆ ಸ್ಟಿಕ್ಕನ್ನು ಕಂಪಲ್ಸರಿ ತಗೊಬನ್ನಿ, ಯಾಕಂದರೆ ಇಲ್ಲಿ ಕೋತಿಗಳ ಕಾಟ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ನಿಮ್ಮ ಏನಾದರೂ ನಿಮ್ಮನ್ನು ನೋಡಿದ್ರೆ ಸಾಕು ಅಟ್ಯಾಕ್ ಮಾಡುತ್ತೆ. ನೀವು ಬ್ಯಾಗ್ ಇದ್ದರೆ ಅಂತೂ ನಿಮ್ಮ ಮೇಲೇ ಎಗರುತ್ತೆ. ಅದಕ್ಕೋಸ್ಕರ ಸ್ಟಿಕ್ಕನ್ನು ಕಂಪಲ್ಸರಿ ತಗೊಬನ್ನಿ, ನಿಮ್ಗೆ ಹತ್ತೋದಕ್ಕೂ ಉಪಯೋಗ ಆಗುತ್ತೆ. ಅದು 1 ಕಿಲೋಮೀಟ್ರ್ ನಡ್ಕೋ ಬಂದರೆ ಫಸ್ಟ್ ನಮಗೆ ಈ ವರಹ ನರಸಿಂಹ ಸ್ವಾಮಿ ಅಥವಾ ಕ್ರೋಧ ನರಸಿಂಹ ಸ್ವಾಮಿ ದೇವಸ್ಥಾನ ಆದರೆ ಕಾಣಿಸುತ್ತೆ. ಈ ನಾವು ಈ ವೇದಾದ್ರಿ ಬೆಟ್ಟವನ್ನು ನಡ್ಕೊಂಡು ಹತ್ತುವಾಗ ಸಿಗುವ ಮೊದಲನೇ ದೇವಸ್ಥಾನ ಇದು. ಈ ನರಸಿಂಹ ಸ್ವಾಮಿ ರಾಹುವಿನ ಅಧಿದೇವತೆ ಆಗಿದ್ದಾನೆ. ಇಲ್ಲಿ 2 ವಿಗ್ರಹಗಳಿದ್ದಾವೆ. 1 ಹಿರಣ್ಯಕಶಿಪನನ್ನು ಸಂಹಾರ ಮಾಡಿ ವೇದಗಳನ್ನು ಕಾಪಾಡಿದ್ದ ವರಹ ನರಸಿಂಹ ಸ್ವಾಮಿ ವಿಗ್ರಹ, ಮತ್ತೊಂದು ಲಕ್ಷ್ಮೀ ಸಮೇತವಾಗಿರುವ ನರಸಿಂಹ ಸ್ವಾಮಿ ವಿಗ್ರಹನ ನಾವು ಈ ದೇವಸ್ಥಾನದ ಒಳಗಡೆ ಆದರೆ ನೋಡ್ಬೋದು. ಈ ದೇವಸ್ಥಾನ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಸಿಗುವಂಥ ದೇವಸ್ಥಾನ ಇದು. ಇದನ್ನು ನೋಡ್ಕೊಂಡು ನಾವು ಇನ್ನೂ ಮುಂದೆ ಯಾರು ನಡ್ಕೊಂಡು ಹೋಗಬೇಕಾಗುತ್ತೆ. ಈ ದೇವಸ್ಥಾನಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಈ 1 ಕಿಲೋಮೀಟ್ರ್ ಬಿಟ್ಟು ಇನ್ನೂ ನಾವು 3 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಈ ದೇವಸ್ಥಾನದ ಸುಮಾರು 1.2 ಕಿಲೋಮೀಟ್ರ್ ಮಾರ್ಗ ಆದರೆ ಚೆನ್ನಾಗಿರೋದಿಲ್ಲ, ತುಂಬ ಅಂದರೆ ತುಂಬ ಕಲ್ಲುಗಳಿರ್ತವೆ, ಅದಕ್ಕೋಸ್ಕರ ನಡ್ಕೊಂಡು ಹೋಗೋ ಸ್ವಲ್ಪ ಕಷ್ಟ ಆಗ್ಬೋದು. ಆ ಮಾರ್ಗ ಹೇಗಿದೆ ಅಂತ ತೋರಿಸಿ ನೋಡಿ ನಿಮಗೆ. ಈ ಮಾರ್ಗದಲ್ಲಿ ನಾವು ಇವಾಗ ನಡ್ಕೊಂಡಾದ್ರೆ ಹೋಗ್ಬೇಕಾಗುತ್ತೆ. ಮಳೆಗಾಲದಲ್ಲಂತೂ ಈ ಮಾರ್ಗದಲ್ಲೇ ನಡೆಯೋಕ್ಕೆ ಸಾಧ್ಯವೇ ಆಗೋದಿಲ್ಲ, ಯಾಕಂದರೆ ಈ ಮಾರ್ಗದಲ್ಲೇ ಪಾವನಿ ಶ್ರೀ ನದಿ ಕೂಡ ಹರಿತಾ ಇರ್ತದೆ. ಅದಕ್ಕೋಸ್ಕರ ಆ ಟೈಮಲ್ಲಾದರೆ ನಾವು ನಡೆಯೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಈ ಪ್ರದೇಶದಲ್ಲಿ ಇವೆಲ್ಲ ನೋಡ್ಬೋದು. ಇದು ದಟ್ಟವಾದಂಥ ಅರಣ್ಯ, ಅರಣ್ಯದ ಮಧ್ಯದಲ್ಲೇ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಯಾವ ಥರ ಇದೆ ಈ ರೋಡು, ನಡೆಯೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಕೆಲವು 2 ಕಿಲೋಮೀಟ್ರ್ ಮಾತ್ರ, ಆಮೇಲೆ ಮೇಲುಗಡೆ ನಮಗೆ ಮೆಟ್ಲುಗಳು ಸಿಗ್ತವೆ. ನಾವು ಮೇಲುಗಡೆಯಿಂದ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮಾಲೂಲ ನರಸಿಂಹ ಸ್ವಾಮಿಯಿಂದ ನಮಗೆ ಮೆಟ್ಲುಗಾದರೆ ಸಿಗ್ತವೆ, ಅಲ್ಲಿ ನಾವು ನೀಟಾಗಿ ನಡ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿಗಂಟ ಹೋಗೋದಕ್ಕಂತೂ ಈ ಟ್ರೆಕ್ಕಿಂಗ್ ಮೂಲಕಂತೂ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆದರೆ ನೀಟಾಗಾರೆ ನಡ್ಕೊಂಡು ಹೋಗ್ಬೋದು. ಟ್ರೆಕ್ಕಿಂಗ್ ಮಾಡೋರ್ಗಂತೂ ಈ ಪ್ರದೇಶ ಹೇಳಿ ಮಾಡಿಸಿದ ಥರ ಇರುತ್ತೆ, ಅಷ್ಟು ನೀಟಾಗಾರೆ ನಾವು ನಡ್ಕೊಂಡು ಹೋಗ್ಬೋದು. ಸೊ ನಾನು ಸಹ ನಡ್ಕೊಂಡಾದರೆ ಹೋಗ್ತಿದ್ದೀನಿ. ನೀವು ಈ ಬೆಟ್ಟವನ್ನು ಹತ್ತಬೇಕಾದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡಿ, ಇಲ್ಲ 6 ಗಂಟೆಗೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಬಿಸಿಲು ಕಾಲದಲ್ಲಿ ಇಲ್ಲಿ ಹೋಗೋದಕ್ಕಾದರೆ ಆಗೋದಿಲ್ಲ, ತುಂಬ ಅಂದರೆ ತುಂಬ ಬಿಸಿಲು ಇರುತ್ತೆ. ಅದೇ ಥರ ಇಲ್ಲಿ ಆ ಬಂಡೆಗಳು ಕೂಡ ಸಿಕ್ಕಾಪಟ್ಟೆ ಕಾದಿರ್ತವೆ, ಅದರಿಂದ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವೇನಾದ ಸೀನಿಯರ್ ಸಿಟಿಸನ್ ಆಗಿದೆ, ನಿಮ್ಮ ಕೈಲಿ ನಡೆಯೋದಕ್ಕಾಗಲ್ಲ, ಆದರೂ ಸಹ ನಾವು ಹೋಗಿ ನೋಡ್ಬೇಕು ಅಂದ್ಕೊಂಡ್ರೆ ದೇವಸ್ಥಾನವನ್ನು, ನಿಮಗೆ ಇಲ್ಲಿ ಡೋಲಿಯ ವ್ಯವಸ್ಥೆ ಆದರೆ ಇರುತ್ತೆ. ನೋಡಿ, ಇಲ್ಲಿ ತರ್ತಾ ಇರ್ತಾರೆ ನೋಡಿ ಡೋಲಿಗೆ. ಈ ಡೋಲಿಯವರು ನಿಮ್ಮನ್ನು ಕರ್ಕೊಂಡೋಗಿ ಮೇಲ್ಗಡೆ ಇರುವ 3 ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಮತ್ತೆ ಕರ್ಕೊಂಡ್ಬಂದು ಅಹೋಬಿಲಂ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ರ ಬಿಡ್ತಾರೆ. ಈ ಡೋಲಿಯ ಪ್ರೈಸ್ ಬಂದು 3,500 ರಿಂದ 4,000 ಇರುತ್ತೆ. ಆ ಪ್ರೈಸಲ್ಲಿ ನಾವು ಮಾತಾಡ್ಕೊಂಡಾದರೆ ಹೋಗ್ಬೇಕಾಗುತ್ತೆ. ಸುಮಾರು 4 ಗಂಟೆ ಪ್ರಯಾಣ ಕೂಡ ಇರುತ್ತೆ ಈ ಡೋಲಿಯಲ್ಲಿ. ಈ ಡೋಲಿಯವರು ನಿಮ್ಮನ್ನು ತುಂಬ ನೀಟಾಗಾದರೆ ಹೊತ್ಕೊಂಡು ಹೋಗಿ ಆ 3 ದೇವಸ್ಥಾನ ದರ್ಶನ ಮಾಡ್ಕೊಂಡು ಮತ್ತೆ ಕೆಳಗಡೆ ಆದರೆ ಕರ್ಕೊಂಬಂದಾದರೆ ಬಿಡ್ತಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಗಂಡಸರಾದರೂ ಹೋಗ್ಬೋದು ಈ ಡೋಲಿಯಲ್ಲಿ, ಹೆಂಗಸರಾದರೂ ಸಹ ಈ ಡೋಲಿಯಲ್ಲಿ ಹೋಗ್ಬೋದು. ನೀವೇನು ಒಂದು ವೇಳೆ ಸೀನಿಯರ್ ಸಿಟಿಸನ್ ಆಗಿ ನನಗೆ ನಡೆಯೋದಕ್ಕೆ ಆಗೋದಿಲ್ಲ ಅಂದರೆ ಈ ಡೋಲಿಗಳನ್ನಾದ್ರೆ ಇಲ್ಲಿ ಸಿಗ್ತಾರೆ, ನಾವು ಇದನ್ನು ಮಾಡ್ಕೊಂಡಾದರೆ ಹೋಗ್ಬೋದು. ಈ ಡೋಲಿಯವರು 3,500 ರಿಂದ 4,000 ಚಾರ್ಜ್ ಆದರೆ ಮಾಡ್ತಾರೆ. ಆ ಸೀಸನ್ನಲ್ಲಿ ಅವರು ಸ್ವಲ್ಪ ಜಾಸ್ತಿ ಆದರೆ ಮಾಡ್ಬೋದು ಅಂತ ನಾನು ಅಂದ್ಕೋತೀನಿ. ಸದ್ಯಕ್ಕಾರೆ 3,500 ರಿಂದ 4,000 ಆದರೆ ಚಾರ್ಜ್ ಮಾಡ್ತಾಯಿದ್ರು. ಇನ್ನು ಇಲ್ಲಿ ನೋಡ್ಬೋದು ನಾವು ಪಾವನಿ ಶ್ರೀ ನದಿ ಇದು. ಈ ನದಿ ಅಂತೂ ಮಳೆಗಾಲದಲ್ಲಿ ಯಾವ ಥರ ಹರಿತಾ ಇರ್ತದೆ, ಪ್ರವಾಹದ ಥರ ಹರಿತಾ ಇರ್ತದೆ. ಬೇಸಿಗೆ ಕಾಲದಲ್ಲಿ ಇದರಲ್ಲಿ ನೀರು ತುಂಬ ಅಂದರೆ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಬಟ್
ನಾವು ಮಳೆಗಾಲದಲ್ಲಿ ಬಂದರೆ ಇಲ್ಲಿನ ಪ್ರವಾಹ ಆದರೆ ಕಣ್ಣಾರೆ ನೋಡ್ಬೋದು ಸ್ನೇಹಿತರೆ. ವರಹ ನರಸಿಂಹಸ್ವಾಮಿ ದೇವಸ್ಥಾನದಿಂದ 1.5 ಕಿಲೋಮೀಟರ್ ನಡ್ಕ ಬಂದರೆ ಮತ್ತೆ ನಮಗೆ ಇಲ್ಲಿ ಮೆಟ್ಲುಗಳಾದರೆ ಸ್ಟಾರ್ಟ್ ಆಗ್ತವೆ. ಈ ಮೆಟ್ಲುಗಳಿಂದ ನಾವು ಆದರೆ ಮೇಲುಗಡೆ ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ರೋಡ್ ಆದರೆ ಚೆನ್ನಾಗಿರುತ್ತೆ. ಅಲ್ಲಿ ಬರಬೇಕಾಗಿರೋ 1-2 ಕಿಲೋಮೀಟ್ರ್ ಮಾತ್ರ ರೋಡ್ ಆದರೆ ಚೆನ್ನಾಗಿಲ್ಲ, ಇಲ್ಲಿಂದ ಆದರೆ ರೋಡ್ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಬಂದಮೇಲೆ ನಮಗೆ 2ನೇ ದೇವಸ್ಥಾನ ಆದಂಥ ಮಾದೂಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಜಾಗ ಅಂತ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ನೋಡ್ತಿದ್ರಲ್ಲ ಬ್ರಿಡ್ಜು, ಈ ಬ್ರಿಡ್ಜ್ ಮೇಲೇ ನಾವು ನಡ್ಕೊಂಡು ಹೋಗಿ ನಾವು ಆ ಮಾದೂಲ ನರಸಿಂಹಸ್ವಾಮಿ ದೇವರ ದರ್ಶನ ಆದರೆ ಮಾಡ್ಕೋಬೇಕಾಗುತ್ತೆ. ಈ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರೋಡ್ ಕೂಡ ಸ್ವಲ್ಪ ಚೆನ್ನಾಗಾದರೆ ಇಲ್ಲ, ಬಟ್ ಮೆಟ್ಲುಗಳಾದರೆ ಇರ್ತವೆ, ನಾವು ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೋದು. ಈ ದಟ್ಟವಾದ ಅರಣ್ಯದಲ್ಲಿ ಈ ಥರ ಮೆಟ್ಲು ಮಾಡಿರೋದು ಕೂಡ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇರ್ತಾರೆ ಪ್ರತಿ ವರ್ಷ. ಅದಕ್ಕೋಸ್ಕರನೇ ಈ ಮೆಟ್ಲುಗಳನ್ನಾದರೆ ಇವರಾದರೆ ಮಾಡಿದ್ದಾರೆ. ಸುಮಾರು ಅಲ್ಲಿಂದ 1.25 ಕಿಲೋಮೀಟರ್ ನಡ್ಕೋಬೋದು. ನಮಗೆ ಇಲ್ಲಿ ಮಾಲೋಲ ನರಸಿಂಹಸ್ವಾಮಿ ಸನ್ನಿಧಿ ಅಂತ ಬೋರ್ಡ್ ಆದರೆ ಕಾಣಿಸುತ್ತೆ. ಇಲ್ಲೆಲ್ಲ ನೋಡ್ಬೋದು ಈ ಮೆಟ್ಲುಗಳ ಹತ್ತಿ ಮೇಲುಗಡೆ ಹೋದರೆ ನಮಗೆ ಆ ದೇವರ ದರ್ಶನ ಆದರೆ ಕೊಡ್ತಾರೆ. ಸುಮಾರು ಜನ ಇಲ್ಲಿ ಆ ದೇವರ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಆದರೆ ಇಳಿತಿದ್ದಾರೆ, ಅದನ್ನು ಸಹ ನಾವು ನೋಡ್ಬೋದು. ಇಲ್ಲಿ ಜನ ಆದರೆ ಓಡಾಡ್ತಾನೆ ಇರ್ತಾರೆ ಪ್ರತಿ ದಿನ, ನಾವು ಅವ್ರ ಜೊತೆಲೇ ಹೋಗಿ ದೇವ್ರ ದರ್ಶನ ಆದರೆ ಮಾಡ್ಕೋಬೋದು. ಈ ವೇದಾದ್ರಿ ಪರ್ವತವನ್ನು ಹತ್ತುವಾಗ ಸಿಗುವ 2ನೇ ದೇವಸ್ಥಾನ ಇದು. ಈ ಪ್ರದೇಶ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಸೈಲೆಂಟಾಗಿ ಸಹ ಇರುತ್ತೆ ಈ ಪ್ರದೇಶ. ಸುತ್ತಲೂ ನಲ್ಲಮಲ್ಲ ಕಾಡಿನ ದಟ್ಟವಾದ ಅರಣ್ಯ ಮಧ್ಯೆಯಲ್ಲಿ ಇರುತ್ತೆ ಈ ಮಾಲೋಲ ನರಸಿಂಹಸ್ವಾಮಿ ಕ್ಷೇತ್ರ. ಮಾಲೋಲ ಎಂದರೆ ಮಹಾಲಕ್ಷ್ಮಿ ಎಂದರ್ಥ. ಇಲ್ಲಿರುವ ನರಸಿಂಹಸ್ವಾಮಿ ಶುಕ್ರ ಗ್ರಹದ ಅಧಿದೇವತೆಯಾಗಿದ್ದಾನೆ. ಇಲ್ಲಿ ನರಸಿಂಹಸ್ವಾಮಿಯ ತೊಡೆಯ ಮೇಲೆ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ನೋಡಬಹುದು. ಹಿರಣ್ಯಕಶಿಪನನ್ನು ಜ್ವಾಲಾ ನರಸಿಂಹನಾಗಿ ಸಂಹರಿಸಿ ಉಗ್ರ ರೂಪಿಯಾಗಿದ್ದ ನರಸಿಂಹನ ಕೋಪವನ್ನು ಶಾಂತಗೊಳಿಸಿದ ಲಕ್ಷ್ಮೀ ಕ್ಷೇತ್ರವಿದು. ನಾವು ಒಳಗಡೆ ಹೋದರೆ ನೋಡಬಹುದು. ಈ ಪ್ರದೇಶ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಒಳಗಡೆ ಹೋಗಿದ ಮೇಲೆ ನಾವಿಲ್ಲಿ ದೇವರ ದರ್ಶನ ಆದರೆ ಮಾಡ್ಕೋಬೋದು. ನಾನು ಹೋದಾಗ ಇಲ್ಲಿ ಏನೋ ಸ್ವಲ್ಪ ವರ್ಕ್ ಆದರೆ ನಡೀತಿತ್ತು, ಅದಕ್ಕೆ ನನಗೆ ಸ್ವಲ್ಪ ಕ್ಲೋಸ್ ಆದರೆ ಮಾಡಿದರು. ಒಳಗಡೆ ಅದನ್ನಾದರೆ ಶೂಟ್ ಮಾಡೋದಕ್ಕಾದರೆ ಆಗಲಿಲ್ಲ ದೇವರನ್ನು. ಬಟ್ ಈ ಪ್ರದೇಶ ಚೆನ್ನಾಗಿದೆ ನೋಡೋದಕ್ಕೆ. ಆ ಕಡೆ ಈ ಕಡೆ ನಮಗೆ ವಿಷ್ಣುವಿನ ವಿಗ್ರಹಗಳು ಕೂಡ ಇರ್ತವೆ. ಇದೇ ಗರ್ಭಗುಡಿ, ಗರ್ಭಗುಡಿ ಒಳಗಡೆ ಕೂಡ ಏನೋ ಸ್ವಲ್ಪ ಕೆಲಸ ಆದರೆ ನಡೀತಿತ್ತು. ಇನ್ನು ಇಲ್ಲಿ ಭಕ್ತ ಪ್ರಹ್ಲಾದನ ಬಡಿ ಅಂದರೆ ಭಕ್ತ ಪ್ರಹ್ಲಾದನ ಶಾಲೆಗೆ ಹೋಗುವ ದಾರಿ ಅಂತ ಹಾಕಿದ್ದಾರೆ. ಆ ಭಕ್ತ ಪ್ರಹ್ಲಾದನ ಶಾಲೆ ಕೂಡ ಇಲ್ಲೇ ಮೇಲುಗಡೆ ಇರುತ್ತೆ. ಆ ಮೇಲುಗಡೆ ಕೂಡ ನಾವು ನಡ್ಕೊಂಡಾದರೆ ಹೋಗ್ಬೋದು. ನಾನು ಹೋದಾಗಾದರೆ ಮೇಲುಗಡೆ ನಡ್ಕೊಂಡೋಗೋದಕ್ಕಾದ್ರೆ ರೋಡ್ ಅದೇ ಕ್ಲೋಸ್ ಮಾಡಿದರು. ಮಾಮೂಲಿ ಟೈಮಲ್ಲಿ ಅಲ್ಲಿ ರೋಡ್ ಕೂಡ ಓಪನ್ ಇರುತ್ತೆ, ಅಂದರೆ ಮಾರ್ಗ ಅಲ್ಲಿಗೆ ಹೋಗುವಂಥ ಮಾರ್ಗ ಓಪನ್ ಇರುತ್ತೆ. ಆ ಕಿರಿದಾದ ಮಾರ್ಗದಲ್ಲಿ ನೀವು ಮೇಲೆ ನಡ್ಕೊಂಡು ಹೋಗ್ಬೋದು. ಮೇಲುಗಡೆ ಶ್ರೀ ಮಹಾವಿಷ್ಣು ಭಕ್ತ ಪ್ರಹ್ಲಾದರಿಗೆ ಮಂತ್ರಗಳನ್ನು ಹೇಳಿಕೊಟ್ಟಿರುವ ಜಾಗ ಅಲ್ಲೇ ಇರುತ್ತೆ, ವೇದ ಮಂತ್ರಗಳು. ಅದನ್ನು ಸಹ ನಾವು ಮೇಲುಗಡೆ ಹೋಗಿ ನೋಡ್ಬೋದು. ಇನ್ನು ಅಲ್ಲೇ ಆ ನರಸಿಂಹಸ್ವಾಮಿ ಮಾಲೋಲ ನರಸಿಂಹಸ್ವಾಮಿ ದರ್ಶನ ಆದಮೇಲೆ ನಮಗೆ ಜ್ವಾಲಾ ನರಸಿಂಹಸ್ವಾಮಿ ಸನ್ನಿಧಿಗೆ ಹೋಗೋದಕ್ಕೆ ಬೋರ್ಡ್ ಹಾಕಿರ್ತಾರೆ. ಈ ಬೋರ್ಡ್ನ ಫಾಲೋ ಮಾಡಿಕೊಂಡು ನಾವು ಜ್ವಾಲಾ ನರಸಿಂಹಸ್ವಾಮಿ ಸನ್ನಿಧಿಗಾದರೆ ಹೋಗ್ಬೋದು. ಇಲ್ಲಿಂದ ನಮಗೆ ರೋಡ್ ಕೂಡ ಚೆನ್ನಾಗಿರುತ್ತೆ, ಅಂದರೆ ಮಾರ್ಗ ಚೆನ್ನಾಗಿದೆ. ಪೂರ್ತಿಯಾಗಿ ಮೆಟ್ಲುಗಳಿರ್ತವೆ, ಆ ಮೆಟ್ಲುಗಳನ್ನ ಹತ್ತಿ ನಾವು ಮೇಲುಗಡೆ ಹೋಗಬೇಕಾಗುತ್ತೆ. ಈ ಮಾಲೋಲ ನರಸಿಂಹಸ್ವಾಮಿಯ ದೇವಸ್ಥಾನದಿಂದ ಈ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು 1-2 ಕಿಲೋಮೀಟರ್ ಇರುತ್ತೆ. ನಾವು ನಡ್ಕೊಂಡಾದರೆ ಆ ಮೆಟ್ಲಿಗ ಮೇಲೆ ಹೋಗ್ಬೋದು. ನೀವು ಈ ವೇದಾದ್ರಿ ಪರ್ವತವನ್ನು ಹತ್ತಿ ಆ ದೇವಸ್ಥಾನ ದರ್ಶನ ಮಾಡ್ಕೋತೀವಿ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಬಿಸಿಲು ಕಾಲದಲ್ಲಿ ಇಲ್ಲಿ ಮೇಲುಗಡೆ ನಡೆಯೋದಕ್ಕಂತೂ ಆಗೋದೇ ಇಲ್ಲ. ಆ ಬಂಡೆಗಳಂತೂ ಸಿಕ್ಕಾಪಟ್ಟೆ ಕಾದಿರ್ತವೆ, ಅಲ್ಲಿ ಹಜ್ಜೆ ಇಡೋದಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಬೆಂಕಿ ಥರ ಇರ್ತವೆ ಆ ಬಂಡೆಗಳು. ಅದಕ್ಕೆ ನೀವು ಹೋಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೋಬಿಟ್ಟು ಆ ಟೈಮಲ್ಲಿ ನಿಮಗೆ ಪ್ರಕೃತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೋಗ್ಬೇಕಾದ್ರೆ ಕಂಪಲ್ಸರಿ ನೀವು ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಿ, ಅದೇ ಥರ ಏನೋ ಸ್ವಲ್ಪ ಸ್ನ್ಯಾಕ್ಸ್ ಇದ್ರೆ ಕೂಡ ಕ್ಯಾರಿ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬೇಕಾದರೆ ಮಾತ್ರೆಗಳು ಕೂಡ ಟ್ಯಾಬ್ಲೆಟ್ ಕೂಡ ಕ್ಯಾರಿ ಮಾಡ್ಕೊಳ್ಳಿ. ಯಾಕಂದರೆ ಮಾರ್ಗದ ಮಧ್ಯೆಯಲ್ಲಿ ನಿಮಗೆ ಏನೂ ಸಿಗೋದಿಲ್ಲ, ಮೇಲುಗಡೆ ಆದರೆ ನೀರು ಸಿಗ್ತವೆ. ಆ ನೀರಿಗೋಸ್ಕರ ನೀವು ಖಾಲಿ ವಾಟರ್ ಬಾಟ್ಲ್ ಆದರೆ ಕೂಡ ಕ್ಯಾರಿ ಮಾಡಿ. ಮೇಲುಗಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಈ
ದಟ್ಟವಾದ ಅರಣ್ಯ ಅಂತ. ಈ ಅರಣ್ಯದ ಮಧ್ಯೆಯಲ್ಲೇ ಈ ಮೆಟ್ಲಿಗ್ನಾದ್ರೆ ಮಾಡಿದರೆ ಇದಂತೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಅರಣ್ಯದಲ್ಲಿ ಕೂಡ ನಾವು ನಡ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ ಈ ಥರ ಅದ್ಭುತವಾದಂಥ ಮೆಟ್ಲು ಮಾರ್ಗವನ್ನಾದರೆ ಮಾಡಿದರೆ ನೋಡಿ, ಇಲ್ಲೆಲ್ಲರೂ ನಡ್ಕೊಂಡು ಬರ್ತಿದ್ದಾರೆ. ಆ ಜ್ವಾಲಾ ನರಸಿಂಹ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ನಡ್ಕೊಂಡು ಬರ್ತಿರೋರು ಇವರು ಸುಮಾರು ಫ್ಯಾಮಿಲಿ ಸಮೇತನೇ ಬರ್ತಾರೆ. ಬಟ್ ನಿಧಾನವಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಸ್ಟಿಕ್ ಇರುತ್ತೆ ಸ್ನೇಹಿತರೆ. ನೀವು ಸಹ ಇಲ್ಲಿಗೆ ಬಂದಾಗ ಕಂಪಲ್ಸರಿ ಸ್ಟಿಕ್ಕನ್ನು ತಗೊಂಡೇ ಬನ್ನಿ. ಯಾಕಂದರೆ ಆ ಸ್ಟಿಕ್ ಇದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಇದು 4 ಗಂಟೆ ಜರ್ನಿ ಇರುತ್ತೆ. 4x8 ಕಿಲೋಮೀಟ್ರ್ ಟೋಟಲ್ ಆಗಿ ನೀವು ನಡಿಬೇಕು. 4 ಕಿಲೋಮೀಟ್ರ್ ಹತ್ತಬೇಕು, ಮತ್ತೆ ಅದೇ 4 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ನಿಮಗೆ 8 ಕಿಲೋಮೀಟ್ರ್ ಜರ್ನಿ ಇರುತ್ತೆ. ಅದಕ್ಕೆ ನೀವು ಆ ಸ್ಟಿಕ್ಕನ್ನಾದರೆ ಕಂಪಲ್ಸರಿ ಕ್ಯಾರಿ ಮಾಡಿ. ಇನ್ನು ನಾವು ಸುಮಾರು 4 ಕಿಲೋಮೀಟ್ರ್ ಹತ್ತಿ ಮೇಲುಗಡೆ ಆದರೆ ಬಂದೆ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಶ್ರೀ ಜ್ವಾಲಾ ನರಸಿಂಹ ಸ್ವಾಮಿಯ ಇರುವಂಥ ಪ್ರದೇಶ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಒಂದು 100 ಮೀಟ್ರ್ ಮುಂದುಗಡೆ ಹೋದರೆ ನಮಗೆ ಜ್ವಾಲಾ ನರಸಿಂಹ ಸ್ವಾಮಿ ಸನ್ನಿಧಿ ಆದರೆ ಸಿಗುತ್ತೆ. ಈ ಜ್ವಾಲಾ ನರಸಿಂಹ ಸ್ವಾಮಿ ಸನ್ನಿಧಿಗೆ ಹೋಗುವ ಜಾಗದಲ್ಲೇ ಪಾವನಶ್ರೀ ನದಿ ಹುಟ್ಟುವಂಥ ಜಾಗನೇ ಇದು. ಇಲ್ಲಿ ನೋಡಿ, ಇಲ್ಲಿ ಪಾವನಶ್ರೀ ನದಿ ಹುಟ್ಟುವಂಥ ಜಾಗ. ಇಲ್ಲೆಲ್ಲ ನೀರೆಲ್ಲ ಕುಡಿತಿದ್ದಾರೆ ಅವರು. ಈ ಬಂಡೆಗಳು ನಿಮ್ಗೆ ಏನು ಕಾಣಿಸಿದವೋ ಈ ಬಂಡೆಗಳಿಂದನೇ ಆ ಪಾವನಶ್ರೀ ನದಿ ಆದರೆ ಹುಟ್ಟುತ್ತೆ. ಇಲ್ಲಂತೂ ನೀರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಬಂಡೆಗಳಲ್ಲಿ ಹುಟ್ಟುವ ಪಾವನಶ್ರೀ ನದಿನೇ ಹರಿದು ಕೆಳಗಡೆ ಆದರೆ ಹೋಗುತ್ತೆ. ಮಳೆಗಾಲದಲ್ಲಂತೂ ಇಲ್ಲಿ ಅಸಲು ಬರೋದಕ್ಕೆ ಆಗೋದಿಲ್ಲ, ಅಷ್ಟು ನೀರಾದರೆ ಇರ್ತವೆ. ಇನ್ನು ಈ ನೀರನ್ನು ಸಹ ನಾವು ಸಹ ಕುಡಿಬೋದು. ನಾನು ಇಲ್ಲಿ ಒಂದು ಬಾಟ್ಲಿ ಹಿಡ್ಕೊಂಡು ಅವ್ರ ಕೈಲಿ ಕೊಟ್ಟಿದ್ದೆ, ಅವರು ಹಿಡ್ದಾದ್ರೆ ಕೊಟ್ಟರು. ಈ ನೀರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಅಷ್ಟೇ ಶುದ್ಧವಾಗಿ ಸ್ವಚ್ಛವಾಗಿತ್ತು ಈ ನೀರು. ಕುಡಿಯೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು 4 ಕಿಲೋಮೀಟ್ರ್ ಹತ್ತಿ ಮೇಲುಗಡೆ ಬಂದರೆ ನಿಮಗೂ ಈ ನೀರಾದರೆ ಸಿಗುತ್ತೆ. ಇಲ್ಲಿ ಮೇಲುಗಡೆ ಖಾಲಿ ವಾಟರ್ ಬಾಟ್ಲ್ ತಂದರೆ ನೀವು ಇಲ್ಲಿ ಕ್ಯಾರಿ ಮಾಡ್ಬೋದು. ಇನ್ನು ಮಳೆಗಾಲದಲ್ಲಿ ಈ ಪಾವನಶ್ರೀ ನದಿ ಹರಿದು ಕೆಳಗಡೆ ಆದರೆ ಹೋಗುತ್ತೆ. ನೋಡಿ, ಇದೇ ಪ್ರದೇಶದಲ್ಲಿ ಇಲ್ಲಿಂದ ಹರಿದು ಕೆಳಗಡೆ ಆದರೆ ಹೋಗ್ತಿರ್ತವೆ. ಆ ಟೈಮಲ್ಲಂತೂ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಸುತ್ತಲೂ ಪ್ರಕೃತಿಯ ಮಧ್ಯೆಯಲ್ಲಿ ಈ ನೀರು ನಮಗೆ ಒಂಥರ ಜಲಪಾತದ ಥರ ಆದರೆ ಕಾಣಿಸುತ್ತೆ ನಾವಲ್ಲಿ. ಇಲ್ಲಿಂದ ಒಂದು 100 ಮೀಟ್ರ್ ನಡ್ಕೊಂಡು ಹೋದರೆ ನಮಗೆ ಮುಂದುಗಡೆ ಜ್ವಾಲಾ ನರಸಿಂಹ ಸ್ವಾಮಿಯ ಕ್ಷೇತ್ರ ಆದರೆ ಕಾಣಿಸುತ್ತೆ. ನಾವು ಬನ್ನಿ, ಇವಾಗ ಅಲ್ಲಿಗಾದರೆ ಹೋಗೋಣ. ನಡ್ಕೊಂಡು ಹೋಗೋ ಜಾಗದಲ್ಲಿ ತುಂಬ ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗ್ಬೇಕು. ಆ ಚೈನು ಸಹ ಅಲ್ಲಿ ಹಾಕಿದರೆ ನೀವು ಬೇಕಾದ್ರೆ ಅದನ್ನು ಸಹ ಹಿಡ್ಕೊಂಡಾದರೆ ಹೋಗ್ಬೋದು. ಈ ಪ್ರದೇಶ ಕಿರಿದಾದ ಮಾರ್ಗ, ತುಂಬ ಚಿಕ್ಕದಾಗಿರುತ್ತೆ ಈ ಮಾರ್ಗ. ಈ ಮಾರ್ಗದ ಮಧ್ಯೆಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಅತಿ ಬಲಗಡೆಕ್ಕೆ ನೋಡ್ರೆ ಅತಿ ಎತ್ತರವಾದಂಥ ನಮಗೆ ಬೆಟ್ಟಗಳಾದರೆ ಕಾಣಿಸ್ತವೆ. ಈ ಬೆಟ್ಟಗಳ ಕೆಳಗಡೆ ನಡ್ಕೊಂಡು ಹೋಗುವಾಗ ನಾವು ತುಂಬ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಮಗೆ ಬಲಗಡೆ ತುಂಬ ದೊಡ್ಡದಾದ ಹಳ್ಳ ಇರುತ್ತೆ. ಅದಕ್ಕೆ ನಾವಿಲ್ಲಿ ತುಂಬ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಇನ್ನು ಈ ಬಂಡೆಗಳ ಕೆಳಗಡೆ ಹೋಗುವ ಪ್ರದೇಶ ಅಂತೂ ತುಂಬ ತಣ್ಣಗಿರುತ್ತೆ. ಇಲ್ಲಿ ವಾತಾವರಣ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ತಣ್ಣಗಿರುತ್ತೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾ ನಮಗೆ ಇನ್ನೊಂದು ಅದ್ಭುತವಾದಂಥ ಪ್ರದೇಶ ಆದರೆ ಕಾಣಿಸುತ್ತೆ. ಅದ್ಭುತವಾದಂಥ ಪ್ರದೇಶನೇ ಇದು ಸ್ನೇಹಿತರೆ. ಇಲ್ಲಿ ಏನು ನೀವು ನೋಡ್ತಿದ್ದೀರಾ, ಈ ಪ್ರದೇಶದ ಪ್ರತ್ಯೇಕ ಏನಪ್ಪ ಅಂದರೆ, ಶ್ರೀ ಮಹಾವಿಷ್ಣು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿದ ನಂತರ ತನ್ನ ಕೈಗಳನ್ನು ಇದೇ ಕೊಳದಲ್ಲಿ ತೊಳ್ಕೊಳ್ತಾನಂತೆ. ಅದಕ್ಕೆ ಇದನ್ನು ರಕ್ತಕುಂಡ ಅಂತ ಕರೀತಾರೆ. ಇಂದಿಗೂ ಸಹ ನಾವು ರಕ್ತಗಳ ಕಲೆಗಳನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇದಂತೂ ತುಂಬ ಪವಿತ್ರವಾದಂಥ ಸ್ಥಳ. ಈ ಸ್ಥಳದಲ್ಲಿ ವರ್ಷದ 365 ದಿನವೂ ಇಲ್ಲಿ ನೀರಾದೇ ಇರ್ತವೆ. ಭಕ್ತರು ಈ ಪ್ರದೇಶವನ್ನು ತುಂಬ ಪವಿತ್ರವಾಗಿ ಭಾವಿಸ್ತಾರೆ ಸ್ನೇಹಿತರೆ. ಇಲ್ಲಿ ಬಂದು ಪ್ರತಿಯೊಬ್ಬರು ಕಾಲು ಮತ್ತು ತಲೆ ಮೇಲೆ ನೀರು ಹಾಕ್ಕೊಂಡು ಇಲ್ಲಿಂದ ಮುಂದುಗಡೆ ಹೋಗ್ತಾರೆ. ಶ್ರೀ ಮಹಾವಿಷ್ಣು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿದ ನಂತರ ತನ್ನ ರಕ್ತವಾದ ಕೈಗಳನ್ನು ಇದೇ ಕುಂಡದಲ್ಲಿ ತೊಳ್ಕೊತಾನೆ. ಇಂದಿಗೂ ಸಹ ನಾವು ಆ ರಕ್ತದ ಕಲೆಗಳನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ವೇದಾದ್ರಿ ಪರ್ವತದಲ್ಲಿರುವ 3ನೇ ದೇವಸ್ಥಾನನೇ ಈ ಜ್ವಾಲಾ ನರಸಿಂಹ ಸ್ವಾಮಿ ದೇವಸ್ಥಾನ. ಭಕ್ತ ಪ್ರಹ್ಲಾದನನ್ನು ಕಾಪಾಡಲು ಜ್ವಾಲಾಮುಖಿಯಾಗಿ ಸ್ಫೋಟಿಸಿದ ನರಸಿಂಹನೇ ಈ ಜ್ವಾಲಾ ನರಸಿಂಹ ಸ್ವಾಮಿ. ಈ ನರಸಿಂಹ ಸ್ವಾಮಿ ಮಂಗಳ ದೇವನ ಅಧಿದೇವತೆ ಆಗಿದ್ದಾನೆ. ಇದು ಗುಹೆಯಲ್ಲೇ ನಿರ್ಮಾಣವಾದ ದೇವಸ್ಥಾನ ಇದು. ಇಲ್ಲಿ ನರಸಿಂಹ ಸ್ವಾಮಿ ಹಿರಣ್ಯಕಶಿಪನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆತನ ಹೊಟ್ಟೆಯನ್ನು ಸೀಳುವ ರೂಪದಲ್ಲಿ ನಮಗೆ ಇಲ್ಲಿ ದರ್ಶನ ಕೊಡ್ತಾನೆ. ನಾವು ಅದನ್ನು ನೋಡ್ಬೋದು. ಒಂದು ವೇಳೆ ನೀವೇನಾದರೂ ಇಲ್ಲಿ ದೀಪಗಳನ್ನ ಹಚ್ಚಬೇಕಂದ್ಕೊಂಡ್ರೆ ನಿಮ್ಗೆ ಇಲ್ಲೇ ಪಕ್ಕದಲ್ಲೇ ದೀಪಗಳು ಸಿಗ್ತವೆ. ಆ ದೀಪಗಳನ್ನ ತಗೋಬೋದು, ನೀವು ಇಲ್ಲಾದರೆ ಹಚ್ಚಬೋದು. ಈ ಪ್ರದೇಶ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಸುಮಾರು ಒಂದು 4 ಕಿಲೋಮೀಟ್ರ್ ಹತ್ತಿ ಮೇಲುಗಡೆ ಬಂದೆ. ಈ ಪ್ರಶಾಂತವಾದಂಥ ವಾತಾವರಣನ ಮತ್ತು ಅಷ್ಟೇ ಅದ್ಭುತವಾದಂಥ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಕೂಡ ಇಲ್ಲಿಗೆ ನಾವು ನೋಡ್ಬೋದು. ಸುಮಾರು ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿ ಈ ಜ್ವಾಲಾ ನರಸಿಂಹ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿಂದ ರಿಟರ್ನ್ ಆದರೆ ಹೋಗ್ತಾರೆ. ಇಲ್ಲಿಂದ ನೀವು ಇನ್ನೂ ಸ್ವಲ್ಪ ಮೇಲುಗಡೆ ಸಹ ಹೋಗ್ಬೋದು. ಅದನ್ನೇ
ಉಗ್ರ ಸ್ತಂಭ ಅಂತ ಕರೀತಾರೆ. ಸದ್ಯದಲ್ಲಿ ಏನು ನೀವು ಮೇಲುಗಡೆ ನೋಡ್ತಿದ್ದೀರಾ ಇದನ್ನೇ ಉಗ್ರ ಸ್ತಂಭ ಅಂತ ಕರೀತಾರೆ. ಅಲ್ಲಿ ಮೇಲುಗಡೆ ಒಂದು ಸಣ್ಣದಾಗಿ ಒಂದು ಕೇಸರಿ ಬಾವುಟ ಸಹ ಕಾಣಿಸ್ತಿರ್ಬೋದು ನಿಮಗೆ. ಆ ಉಗ್ರ ಸ್ತಂಭದಿಂದನೇ ಶ್ರೀ ಮಹಾವಿಷ್ಣು ಆಚೆ ಬಂದು ಹಿರಣ್ಯ ಕಶ್ಯಪನನ್ನು ಅಲ್ಲಿಂದ ಎಳ್ಕೊ ಬಂದು ಇಲ್ಲಿ ಈ ಜ್ವಾಲ ನರಸಿಂಹ ಸ್ವಾಮಿ ಹತ್ರ ಬಗೆದು ಸಾಯಿಸ್ತಾನೆ. ಆ ಇದೇ ನೋಡಿ ಆ ಉಗ್ರಸ್ತಂಭಕ್ಕೆ ಹೋಗುವ ಜಾಗ. ಆ ಉಗ್ರಸ್ತಂಭದ ವಿಡಿಯೋ ಸಹ ನಾನು ಮಾಡಿದ್ದೀನಿ. ಆ ಉಗ್ರಸ್ತಂಭದ ವಿಡಿಯೋನ ಈ ವಿಡಿಯೋದಲ್ಲಿ ಹಾಕೋದ್ರೆ ಸಿಕ್ಕಾಬಿಟ್ಟು ಲೆಂತ್ ಆಗುತ್ತೆ. ಈ ಉಗ್ರಸ್ತಂಭದ ವಿಡಿಯೋನೇ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ನೀವು ಹೋಗಿ ಆ ವಿಡಿಯೋ ನೋಡಿ ಸ್ನೇಹಿತರೆ. ಆ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಟ್ರೆಕ್ಕಿಂಗಲ್ಲಂತೂ ಹೇಳಿ ಮಾಡಿಸಿದಂಥ ಪ್ಲೇಸ್ ಅದು ತುಂಬ ಚೆನ್ನಾಗಿರುತ್ತೆ ಅದು. ಗೆಳೆಯರೇ ನೋಡಿದ್ರಲ್ಲ, ಇದೇ ಅಹೋಬಿಲಂ ಕ್ಷೇತ್ರದ ಬಗ್ಗೆ ಪೂರ್ತಿ ಡೀಟೇಲ್ಸ್. ಸ್ನೇಹಿತರೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.